ಬೆಂಗಳೂರಿನಲ್ಲಿ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಜನರು ಮನೆಯಿಂದ ಹೊರಬರಲು ಹಿಂದೆ ಮುಂದೆ ನೋಡುವಂತಾಗಿದೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ಧಕ್ಕೆ ಉಂಟಾಗಿದೆ. ಇದರ ಜೊತೆಗೆ ಜನರ ಆರೋಗ್ಯ ಕೂಡ ಈ ಸುಡು ಬಿಸಿಲಿಗೆ ಹಾಳಾಗ್ತಾ ಇದೆ. ಅದ್ ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ನಿಜ, ಸದಾ ತಂಪಾಗಿದ್ದ ನಮ್ಮ ಸಿಲಿಕಾನ್ ಸಿಟಿ ಈ ಬಾರಿ ಸಖತ್ ಹಾಟ್ ಸಿಟಿ ಆಗಿದೆ. ಇದರಿಂದ ಮನೆಯಿಂದ ಹೊರ ಹೋಗೋದನ್ನ ಆದಷ್ಟು ಕಡಿಮೆ ಮಾಡಿರುವ ಜನ ಹೋಟೆಲ್ಗೆ ಹೋಗೋದನ್ನ ಕಡಿಮೆ ಮಾಡ್ತಿದ್ದಾರೆ. ಇದೇ ಕಾರಣಕ್ಕೆ ಹೋಟೆಲ್ ವ್ಯಾಪಾರ ವಹಿವಾಟು 30% ಕುಸಿತ ಕಂಡಿದೆ. ಬಿಸಿಲು ಜಾಸ್ತಿ ಇರುವ ಪರಿಣಾಮ ಟೀ ಕಾಫಿ ಕುಡಿಯುವವರ ಸಂಖ್ಯೆ ಕಡಿಮೆಯಾಗಿದೆ. ಹೀಗಾಗಿ ವ್ಯಾಪಾರ ವಹಿವಾಟು ಕಡಿಮೆಯಾಗಿದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ ಉದ್ಯಮ ಕಷ್ಟವಿದೆ ಅಂತ ಅನೇಕ ವ್ಯಾಪಾರಸ್ಥರು ಹೇಳ್ತಿದ್ದಾರೆ. ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚುತ್ತಿದೆ, ಹವಾಮಾನ ವ್ಯತ್ಯಾಸವಾಗುತ್ತಿದೆ. ಈ ಕಾರಣದಿಂದ ಹೋಟೆಲ್ ಉದ್ಯಮಕ್ಕೂ ಹೊಡೆತವಾಗಿದೆ. ಅಂದಾಜು 20-25% ವ್ಯಾಪಾರ ವ್ಯವಹಾರ ಕುಸಿತವಾಗುತ್ತಿದೆ. ಜನರು ಈ ಬಿಸಿಲಿನಲ್ಲಿ ಹೊರಗಡೆ ಬರುತ್ತಿಲ್ಲ. ಕೇವಲ ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳು ಮಾತ್ರ ಮಧ್ಯಾಹ್ನ ಸಮಯದಲ್ಲಿ ವ್ಯಾಪಾರವಾಗುತ್ತಿದೆ. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಮಳೆಯಾಗತ್ತೆ, ಆದ್ರೆ ಈ ಬಾರಿ ವರ್ಣ ಯಾಕೋ ಮುನಿಸ್ಕೊಂಡಿದ್ದಾನೆ ಅನ್ಸತ್ತೆ. ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ 3 ತಿಂಗಳಲ್ಲೂ ಕೂಡ ಶೂನ್ಯ ಮಳೆ ದಾಖಲಾಗಿದೆ. ಇದರ ಜೊತೆಗೆ ಈಗ ಸಿಲಿಕಾನ್ ಸಿಟಿ ಮಂದಿಗೆ ಇಲ್ಲ ಸಲ್ಲದ ಕಾಯಿಲೆಗಳು ಕಾಡ್ತಾ ಇದೆ. ಹಾಗಾಗಿ ವೈದ್ಯರು ಕೂಡ ಒಂದಷ್ಟು ಆರೋಗ್ಯದ ಬಗ್ಗೆ ಸಲಹೆ ಸೂಚನೆಯನ್ನ ನೀಡಿದ್ದಾರೆ. ನಾವು ಬೆಂಗಳೂರಿನಾಗಿದ್ದೀವಿ, ಇದು ಏರ್ ಕಂಡೀಷನ್ ಸಿಟಿ ಆಫ್ ದ ವರ್ಲ್ಡ್ ಅಂತೀವಿ ನಾವು. ಇಲ್ಲಿ 39 ಡಿಗ್ರಿ ನಿಮಗೆ ಜಾಸ್ತಿ ಅನಿಸಿದರೆ, ನಾನು ಬಳ್ಳಾರಿ ಒಳಗೆ MBBS ಓದಿದ್ದು 46 ಡಿಗ್ರಿ ಹೋಗೋದು. ಇದು ನೋಡಿ, ಬೇಸಿಗೆ ಕಾಲದಲ್ಲಿ ಬಿಸಿಲು ಇದ್ದೇ ಇರೋದು. ಈಗ ಅದೇ ಬಂದಾಗ ಊರ ಊರ ಅಂತ ಬಿಸಿಲು ಬರುತ್ತೆ. ನಮ್ಮದು ಇಟ್ಸ್ ಎ ಕಂಟ್ರಿ ಆಫ್ ಸೀಸನ್ಸ್, ಋತುಗಳ ದೇಶ. ಸೊ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಆದಾಗ ನ್ಯಾಚುರಲಿ ಮೈಯೆಲ್ಲ ಬೆವ್ತೋಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಬಟ್ ಸನ್ ಸ್ಟ್ರೋಕ್ ಅಂದರೆ ಯಾವಾಗ ಆಗುತ್ತೆ ಗೊತ್ತಮ್ಮ? ಯೂಶ್ವಲಿ ನಾವು ಈ ನಾರ್ತ್ ಕರ್ನಾಟಕದೊಳಗೆ ಸ್ವಲ್ಪ ನೋಡ್ಬೋದು, ನಮ್ಮ ಹಳೆ ಮೈಸೂರು ಕಡೆ ಇದು ಭಾಳ ಕಡಿಮೆ. ನೀವು ನಾರ್ತ್ ಇಂಡಿಯಾ ಹೋದರೆ ಡೆಲ್ಲಿಯಲ್ಲೆಲ್ಲ ಟೆಂಪರೇಚರ್ 48-49 ಹೋದಾಗ ತುಂಬ ಬೆವರು ಬಂದು ಮೈಯೆಲ್ಲ ಜೀವ ಕಳ್ಳೋದಂಗಾಗಿ ಸುಸ್ತಾಗಿ ಬೀದೋಗ್ತಾರೆ. ಅದನ್ನ ಸನ್ ಸ್ಟ್ರೋಕ್ ಅಂತೀವಿ ನಾವು. ಯೂಶ್ವಲಿ ಇಲ್ಲಾಗಲ್ಲ. ಬಟ್ ಜನಗಳಿಗೆ ಒಂದು ಸಂದೇಶ, ಬೇಸಿಗೆಯಲ್ಲಿ ಹೆಂಗಿರ್ಬೇಕು, ಮಳೆಗಾಲದಲ್ಲಿ ಹೆಂಗಿರ್ಬೇಕು, ಚಳಿಗಾಲದಲ್ಲಿ ಹೆಂಗಿರ್ಬೇಕು ಅನ್ನೋದನ್ನ ನಾವು ರೂಢಿ ಮಾಡ್ಕೋಬೇಕು. ನೋಡಿ, ನಂತರ ಬೇಸಿಗೆ ಒಳಗೆಲ್ಲ ಕೋಟ್ ಹಾಕೊಂಡು ಕೂತ್ಕೋಬಾರ್ದು. ತೆಳುವಾದ ಬಟ್ಟೆ ಹಾಕ್ಕೊಳ್ಳಿ, ದಿನಕ್ಕೆ 2 ಸಾರಿ ಸ್ನಾನ ಮಾಡಿ, ಆದಷ್ಟು ವೆಜಿಟೇರಿಯನ್ ಫುಡ್ ತಗೊಳ್ಳಿ, ನೀರು ಜಾಸ್ತಿ ಕುಡೀರಿ, ಸೀಸನಲ್ ಫ್ರೂಟ್ಸ್, ಕಲ್ಲಂಗಡಿ ಹಣ್ಣು, ಗರ್ಭುಜದ ಹಣ್ಣು, ಎಳ್ನೀರು, ತಾಟಿ ನಿಂಗು, ಎಳೆ ನಿಂಗು, ಇವೆಲ್ಲ ಬೇಸಿಗೆಗೆ ಸಿಗುವಂಥ ಸೀಸನಲ್ ಫ್ರೂಟ್ಸ್ ಇಷ್ಟು ತಗೊಳ್ಳಿ. ಸೊ ಸನ್ಸ್ಟ್ರೋಕ್ ಬಗ್ಗೆ ಎದುರ್ಕೊಳ್ಳೋಕೆ ಹೋಗಬೇಡಿ. ನಮ್ಮಲ್ಲಿ ಭಾಳ ಕಡಿಮೆ. ನಾರ್ತ್ ಇಂಡಿಯಾ ನಾವಾಗಿಂದ ಕೇಳ್ತೀವಿ, ಸಾವು ಕೂಡ ಆಗುತ್ತೆ, ಬಟ್ ಇಲ್ಲೆಲ್ಲ ಆಗೋದು ಕಡಿಮೆ ಅಮ್ಮ. ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಗ್ಲೋಬಲ್ ವಾರ್ಮಿಂಗ್ ಅಂತೀವಿ ನಾವು. ನೋಡಿ, ಇದು ಅನ್ಫಾರ್ಚುನೇಟ್ಲಿ ನಮ್ಮ ಗ್ಲೋಬೇ ವಾರ್ಮ್ ಆಗ್ತಾ ಇದೆ. ಅದಕ್ಕೆಲ್ಲ ಕಾರಣ ನಮ್ಮಗಳ ಅಭ್ಯಾಸಗಳೇ. ಮರಗಿಡಗಳನ್ನೆಲ್ಲ ನಾಶ ಮಾಡಿ, ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನ ಕಟ್ಟಿ, ಸಾಕಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡೋದ್ರಿಂದ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಯಾವ ಟೆಂಪರೇಚರ್ ಜಾಸ್ತಿ ಆಗುತ್ತಲ್ಲ ಇವೆಲ್ಲ ಆಗುತ್ತೆ. ಬಟ್ ಭಾಳ ಜನಕ್ಕೆ ಒಂದು ಗೊತ್ತಿಲ್ಲ, ನಮಗೆ ಹೊರಗಡೆ ಅಟ್ಮಾಸ್ಫಿಯರ್ ಗೊತ್ತು, ನಮ್ಮ ದೇಹದ ಒಳಗಡೆ ಒಂದು ಅಟ್ಮಾಸ್ಫಿಯರ್ ಇರುತ್ತೆ, ಅದನ್ನು ಮಿಲಿಯು ಇಂಟೀರಿಯರ್ ಅಂತೀವಿ. ಎಲ್ಲೋ ಹೋಮಿಯೋಸ್ಟೇಸಿಸ್ ಅಂತೀವಿ. ನಮ್ಮ ದೇಹಕ್ಕೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನಂದರೆ, ಬೇಸಿಗೆ ಕಾಲಕ್ಕೆ ಹೆಂಗೆ ಅಡ್ಜಸ್ಟ್ ಆಗಬೇಕು, ನಮ್ಮ ದೇಹದಲ್ಲಿ 33 ಟ್ರಿಲಿಯನ್ ಸೆಲ್ಸ್ ಇರ್ತವೆ. ಅಷ್ಟು ಸೆಲ್ಗಳು ಎಕ್ಸ್ಟ್ರಾ ಸೆಲ್ಯುಲರ್ ಫ್ಲೂಯಿಡ್ ಅಂತ ಇರುತ್ತೆ, ಅದರೊಳಗೆ ಬೇತಾಗಿರ್ತವೆ, ಅದರ ಸ್ನಾನ ಮಾಡ್ತಿರ್ತವೆ, ಅದು ವೇರಿ ಆಗ್ತಾ ಇರುತ್ತೆ. ದೇಹಕ್ಕೆ ಚೆನ್ನಾಗಿ ಗೊತ್ತು, ಬೇಸಿಗೆ ಒಳಗೆ ಹೆಂಗೆ ಮಾಡಬೇಕು, ಚಳಿಗಾಲದಲ್ಲಿ ಹೆಂಗೆ ನಡಗಬೇಕು, ಇದೆಲ್ಲ ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಆದರೂ ಕೂಡ ದಯವಿಟ್ಟು ಅನ್ನೆಸರಿ ಬಿಸಿಲಿಗೆ ಹೋಗಬೇಡಿ. ಯೂಶ್ವಲಿ ಟೆಂಪರೇಚರ್ 10-5 ಗಂಟೆವರೆಗೂ, ಸಾಯಂಕಾಲ 4 ಗಂಟೆವರೆಗೂ ಹೊರಗಡೆ ಬಿಸಿಲು ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ಮಕ್ಕಳನ್ನ, ಹಿರಿಯರನ್ನ, ಗರ್ಭಿಣಿ ಸ್ತ್ರೀನ ಅನ್ನೆಸರಿ ಹೊರಗಡೆ ಕಳಿಸ್ಬೇಡಿ. ಸೊ ಅದಕ್ಕೆ ನೀವು ನೋಡಿ, ನೀವು ಬಳ್ಳಾರಿ ಹುಬ್ಳಿ ಕಡೆ ಹೋದರೆ ಶಾಲೆಗಳನ್ನೇ 30 ದಿನ ಮಾಡ್ತಾರೆ ಸರ್ಕಾರನೇ. ಗುಲ್ಬರ್ಗ ಇಲ್ಲೆಲ್ಲ ಆಫ್ ಡೇ ಮಾಡ್ತದೆ ಈ 2 ತಿಂಗಳು. ಅದರಿಂದ ಈ ಪರ್ಟಿಕ್ಯುಲರ್ಲಿ ಮಾರ್ಚ್, ಏಪ್ರಿಲ್, ಮೇ, ಇನ್ನೇನು ಜೂನ್ ಬಂತು, ಮೇ ಬಂತು,
ಮಳೆಗಾಲಕ್ಕೆ ಶುರುವಾಗುತ್ತೆ. ಆಟೋಮ್ಯಾಟಿಕಲಿ ಅನ್ಫಾರ್ಚುನೇಟ್ಲಿ ಸರಿ ಉಗಾದಿ ಸಮಯಕ್ಕೆ ಮಳೆ ಬರಬೇಕಾಗಿತ್ತು, ಬಂದಿಲ್ಲ. ಒಂದು ಎರಡು ಮಳೆ ಬಂದಿದ್ರೆ ಭೂಮಿ ತಂಪಾಗೋದು, ಬಂದಿಲ್ಲ. ಅದಕ್ಕೆ ಕೆಲವು ದಿನ ನಾವು ಎಚ್ಚರದಿಂದ ಇರಬೇಕು ಅಂತ ಹೇಳಬಲ್ಲೆ. ಒಟ್ಟಿನಲ್ಲಿ ಬಿಸಿಲಿನ ಬೆಗ್ಗಿಗೆ ಜನರು ತತ್ತರಿಸಿ ಹೋಗ್ತಾ ಇದ್ದು ಯಾವಾಗಪ್ಪ ಮಳೆಯಾಗುತ್ತೆ ಅಂತ ಜನ ಜಾತಕ ಪಕ್ಷಿಯಂತೆ ಕಾಯುವಂತಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.